ಇತಿಹಾಸ ಭಾರಿ ಹೆಮ್ಮೆಯ ಇತಿಹಾಸ ಇದೆ, ಪ್ರಬಲ ಇತಿಹಾಸ ಇದೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ. ಮಧ್ಯದಲ್ಲಿ ಎಷ್ಟೋ ಪಕ್ಷಗಳು ಬರ್ತವೆ ಹೋಗ್ತವೆ, ಎಲ್ಲ ಸ್ವಾರ್ಥಕ್ಕೆ ಬಂದಿರೋವು ಹೋಗ್ತಾ ಇರೋವು. ನಮ್ಮಲ್ಲಿ ಮತ್ತೆ ನಾವು ಸರ್ಕಾರನ ನೋಡ್ತೀವಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ನಮಗೆ ಉತ್ತಮ ನಾಯಕರು ಸಿಕ್ಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ತಳಮಟ್ಟದಿಂದ ಹಂತ ಹಂತವಾಗಿ ಇಲ್ಲಿ ತನಕ ಬೆಳೆದು ಬಂದಂಥ ನಾಯಕರಾಗಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ನಮ್ಮ ರಾಜ್ಯದಲ್ಲಿ ನೀವು ನಾಯಕರಾಗಬೇಕು ಅಂತೇಳಿ ಇವತ್ತು ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ದುಡಿದು ಬಂದು ನಮ್ಮ ಪಕ್ಷನ ಮುಂಚೂಣಿಗೆ ತರ್ತೀವಿ. ನಾವು ವಿಧಾನಸೌಧದಲ್ಲಿ ನಮ್ಮ ಪಕ್ಷವನ್ನು ಸರ್ಕಾರ ರೂಪಿಸಿ ನಾವು ಆಡಳಿತ ಮಾಡ್ತೀವಿ ಅಂತ ಈ ಮುಖಾಂತರ. ಸರ್, ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅಧ್ಯಕ್ಷರುಗಳಿಗೆ ನಾವು ವಿಭಿನ್ನವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಏನು ಕೆಲಸ ಮಾಡ್ತಾರೆ ಅಂತ. ಕಾಂಗ್ರೆಸ್ ಅಧ್ಯಕ್ಷರು ಈಗ ಮಾಡ್ತಾರದೇ ನೋಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಎಲ್ಲ 7800 ಜಾಗಗಳಲ್ಲಿ ಇವತ್ತು ಡಿಜಿಟಲ್ ಮೂಲಕ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲೇನೇ ಕಾರ್ಯಕರ್ತರಿಗೂ ಕೂಡ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ ಅಂತ ಎಲ್ಲರೂ ಒಟ್ಟಿಗೆ ಮಾಡ್ತಿದ್ದೀವಿ.
ಅವಕಾಶಗಳನ್ನು ನೀನೇ ಕಲ್ಪು ಕಲ್ಪಿಸ್ಕೋಬೇಕು. ಯುವ ಸಮುದಾಯ ಅವಕಾಶಗಳನ್ನು ಆಕರ್ಷಿಸಿ ಅದರ ಸಂಪರ್ಕ ಮಾಡಿಕೊಂಡು ಆ ಮೂಲಕ ಗುರಿಯನ್ನು ತಲುಪಬೇಕು ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮ ಯುವಕರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಷ್ಟ್ರಗಳಲ್ಲಿ ಅವರ ಕಂಡಿದೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಮೊದಲಿಗೆ ಕಾರ್ಯಕರ್ತ ಆಮೇಲೆ ಈ ಸ್ಥಾನ ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಕೆಲಸ ಮಾಡಿದ್ದೆ. ಯಾರು ಕೂಡ ಈ ಡೆಕ್ಲರೇಷನ್ ದ್ರೋಹ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅಂತೇಳಿ ಇವತ್ತು ಈ ರಾಜ್ಯದ ಜನತೆ ಮುಂದೆ